ಹಾಯ್ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವನಕಂ, ವೆಲ್ಕಮ್ ಟು ಅ ಚಾನಲ್ ಟಿ ಆರ್ ಡಿ ವ್ಲಾಗ್ಸ್. ಇದು ನಮ್ಮ ಚಾನಲ್ನ ಫಸ್ಟ್ ವೀಡಿಯೋ. ಸೊ ಇದು ಫಸ್ಟ್ ವೀಡಿಯೋ ಆಗಿರೋದ್ರಿಂದ ನಾನು ಚೂಸ್ ಮಾಡ್ತಿರೋ ಲೊಕೇಶನ್ ಐಕಿಯಾ ಬ್ಯಾಂಗ್ಳೂರ್. ಆಮಾ ಗೈಸ್, ಇನ್ನಿಗೆ ನಮ್ಮ ವಂದಕರ ಲೊಕೇಶನ್ ಐಕಿಯಾ ಬ್ಯಾಂಗ್ಳೂರ್ ಇನ್ ನಾಗಸಂದ್ರ. ಸೊ ನಾವು ಐಕಿಯಾ ಬ್ಯಾಂಗ್ಳೂರ್ಗೆ ಹೇಗೆ ಬಂದ್ವಿ ಅಂದರೆ, ನಮ್ಮ ಬೆಂಗಳೂರು ಮೆಟ್ರೋಲ್ಲಿ ಎಕ್ಸ್ಕಲೇಟರ್ ಹತ್ಕೊಂಬಂದು ಟಿಕೆಟ್ ಎಲ್ಲ ತೆಗೆದು ಚೆಕ್ಕಿಂಗ್ ಮುಗಿಸ್ಕೊಂಡು ಫೈನಲಿ ಟ್ರೈನ್ ಒಳಗಡೆ ಹೋದರೆ ಸೀಟೇ ಸಿಗಲಿಲ್ಲ ಸರ್. ಅಲ್ಲಿಂದ ನಮ್ಮ ಮೆಜೆಸ್ಟಿಕ್ಕಲ್ಲಿ ಎಕ್ಸಿಟ್ ಆಗಿ ಮತ್ತೆ ಅಲ್ಲಿಂದ ಇನ್ನೊಂದು ಟ್ರೈನ್ ಹಿಡಿದು ನಾಗಸಂದ್ರದಲ್ಲಿ ಎಕ್ಸಿಟ್ ಆಗಿ ಫೈನಲಾಗಿ ನಾವು ಬಂದು ತಲುಪಿರೋ ಜಾಗನೇ ಐಕಿಯಾ ಬ್ಯಾಂಗ್ಳೂರ್. ಸೊ ಫೈನಲ್ ಗೈಸ್, ನಾವು ಐಕಿಯಾ ಬ್ಯಾಂಗ್ಳೂರಲ್ಲಿ ತಲುಪಿದ್ದೀವಿ. ಚೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಮಾಸ್ಕ್ ಕಂಪಲ್ಸರಿ, ದಯವಿಟ್ಟು ಮಾಸ್ಕ್ ತಗೊಂಬನ್ನಿ, ಇಲ್ಲಾಂದರೆ ಪರ್ಮಿಷನ್ ಒಳಗೆ ಎಲ್ಲ ನಮಗೆ. ಸೊ ನಾವು ಇಲ್ಲಿ ಬಂದಿದ ತಕ್ಷಣ ನಮ್ಮ ಲೆಫ್ಟಲ್ಲಿ ನನ್ನ ಫಸ್ಟ್ ಕಣ್ಣಿಗೆ ಬಿದ್ದಿದ್ದು ಈ ಸೋಫಾ, ಕರೆಂಟಾಗಿ ಬಿದ್ದಿರೋ ಸೋಫಾ. ಕಂಫರ್ಟ್ನೆಸ್ ನೋಡಿದ್ರೆ ಸ್ವಲ್ಪ ಸಾಫ್ಟ್ ಆಗಿದೆ ಮೆಟೀರಿಯಲ್. ಐ ಥಿಂಕ್ ಇಟ್ ಇಸ್ ಲೆದರ್, ಪಕ್ಕ ಏನಂತ ಗೊತ್ತಿಲ್ಲ. ಇದು ಪ್ರೈಸ್ ಬಂದ್ಬಿಟ್ಟು ಆಲ್ಮೋಸ್ಟ್ 27,000 ಇದೆ ಅಪ್ರಾಕ್ಸಿಮೇಟ್. ಸೊ ಕ್ವಾಲಿಟಿಗೆ ತಕ್ಕಂಥ ಪ್ರೈಸ್ ಇಲ್ಲ, ಐಕಿಯಲ್ಲಿ ಸಿಗುತ್ತೆ ಅಂತ ನಮ್ಗೆ ಒಂದು ವಿಷಯ ಸಿಕ್ಕಿತ್ತು. ಸೊ ಈ ಐಕಿಯಾ ಬಂದು ಇಟ್ ಇಸ್ ಅ ಸ್ವೀಡಿಷ್ ಕಂಪನಿ. ಸೊ ದಿಸ್ ಇಸ್ ಫಸ್ಟ್ ಟೈಮ್ ಇನ್ ಬ್ಯಾಂಗ್ಳೂರ್. ಸೊ ಕಮ್ ಲೆಟ್ಸ್ ಎಕ್ಸ್ಪ್ಲೋರ್. ಆ್ಯಂಡ್ ನಿಮ್ಗೆ ಇನ್ನೊಂದು ಸಣ್ಣ ಅದಕ್ಕೆ ಮುಂಚೆ ಇನ್ನೊಂದು ಸಣ್ಣ ಡೌಟ್ ಇರ್ತಿತ್ತು ನಮಗೆ, ಯಾಕಪ್ಪ ಅವ್ರು ಎರಡೆರಡು ಭಾಷೆಯಲ್ಲಿ ಮಾತಾಡ್ತಿದ್ದಾರೆ ಅಂತೇಳಿ. ಸೊ ಎರಡು ಭಾಷೆ ಯಾಕಂದರೆ ನಮ್ಮ ಚಾನಲ್ ಹೆಸರಲ್ಲಿ ಲಿಂಕ್ ಆಗಿರೋದೇ ಎರಡು ಭಾಷೆ, TRDO ಬಾಕ್ಸ್ ಅಂತೇಳಿ. ಸೊ ನಮ್ಮ ಚಾನಲ್ ಕಂಪ್ಲೀಟಾಗಿ ಎರಡು ಭಾಷೆಯಿಂದ ಲಿಂಕ್ ಆಗಿರುತ್ತೆ, ಕನ್ನಡ ಮತ್ತು ತಮಿಳು. ಸೊ ಅಷ್ಟೇ, ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊತೀನಿ. ಮುಂದುವರ್ಸೋಣ, ಬಟ್ ಕಂಪ್ಲೀಟ್ಸ್ ಗೋಯಿಂಗ್. ಗೈಸ್, ಇಪ್ಪ ಪಾತಿನಾ ಇದು ಅವರು ಲಿವಿಂಗ್ ರೂಮ್ ಸೆಟಪ್. ಸೊ ಅಲಗಾ ಪನಿಗ್ರಾಂಗು ಕಾಂಬೋ, ಅಲಗಾ ಕುಡ್ತಿಕ್ರಾಂಗು ಡಾರ್ಕ್ ಗ್ರೀನ್ಕು ವೈಟ್ ಕಾಂಬಿನೇಷನ್, ವೈಟ್ ಅಂಡ್ ಗ್ರೀನ್ ಕಾಂಬಿನೇಷನ್ ಅಲ್ಲಿ ಕೊಟ್ಟಿದ್ದಾವೆ. ಏನಿಲ್ಲ, ಒಂದು ಟಿವಿ ಇಟ್ಟಿದ್ದಾರೆ, ಅದು ಮಾತ್ರ ಸೇಲ್ಗಿಲ್ಲ, ಅದನ್ನ ಯಾರು ಕೇಳಕೋಬೇಡಿ. ಸೊ ಎಲ್ಲದಕ್ಕೂ ಪ್ರೈಸ್ ಸ್ಪೆಸಿಫೈ ಮಾಡಿ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ಒಂದು ಐಕಿಯಾ ಬಿಸ್ನೆಸ್ ಅಂತೇಳಿ ಒಂದು ಜಾಗ ಬಿಟ್ಟಿದ್ದಾರೆ. ಸೊ ನೀವು ಅಲ್ಲಿ ಹೋಗಿ ಮಾತಾಡ್ಬೋದು. ಈ ಥರ ನಿಮ್ಗೆ ಸೆಟಪ್ ಮನೇಲಿ ಬೇಕಂದರೆ ಅವರನ್ನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಅದು ಪ್ರೈಸ್ ಕೊಟೇಶನ್ ಎಲ್ಲ ನಿಮಗೆ ಕೊಡ್ತಾರೆ. ಸೊ ನಿಮ್ಗೆ ಇದು ಹಾಲಲ್ಲಿ ನಿಮ್ಮ ಹಾಲ್ ಈ ಥರ ನೋಡಬೇಕಂದ್ರೆ ಅವರನ್ನು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿದ್ರೆ ಸೊ ಅವ್ರು ಒಂದು ಪ್ರೈಸ್ ಕೊಟೇಷನ್ ಕೊಡ್ತಾರೆ, ನಿಮ್ಗೆ ಅದು ತುಂಬ ಯೂಸ್ಫುಲ್ ಆಗುತ್ತೆ. ಸೊ ನೆಕ್ಸ್ಟ್ ಕಂಪಾರ್ಟ್ಮೆಂಟ್ಗೆ ಹೋಗೋಣ. ಗೈಸ್, ಇದು ಪಾರ್ತಿಂಗ್ನಾ ಕಂಪ್ಲೀಟಾಗಿ ಗಾರ್ಡನ್ ಸೆಟಪ್ಲಂದು ಒರು ಅರೇಂಜ್ಮೆಂಟ್ ಪಣಿಕರಾಂಗು இந்த பர்టిక్యులர் கம்பார்ட்மெண்ட்க்கு. ಸೋ உள்ள என்ன பண்ணிக்கறாங்கன்னு போய் பார்க்கலாம். ಸೋ ಇಲ್ಲೂ ಅದೇ ತರ ಒಂದು ಎಲ್ ಟೈಪ್ ಬೆಡ್ ಮತ್ತೆ ಸೋಫಾ ಕಂಬೈನ್ಡ್ ಒಂದು ಸೋಫಾ ಇಟ್ಟಿದ್ದಾರೆ. ಸೊ ಈ ಲಿವಿಂಗ್ ರೂಮ್ ಸ್ವಲ್ಪ ಚಿಕ್ಕದಿದೆ, ಅಲ್ಲಿ ಟಿವಿ ಟೇಬಲ್ ನೋಡಬಹುದು ಅಲ್ಲಿ. ಸೊ ಚಿಕ್ಕದಾಗಿದೆ, ಕಾಂಪ್ಯಾಕ್ಟ್ ಸೈಜ್ ಮನೆಗಳಿಗೆ ಇದು ತುಂಬ ಚೆನ್ನಾಗಿರುತ್ತೆ. ಹಾಗೆ ಈ ಕಡೆ ಬಂದರೆ ನಮ್ಮ ಡೆಕೋರ್ ಐಟಮ್ಸ್ ಇಡೋಕ್ಕೆ ಒಂದು ಶೋಕೇಸ್ ಥರ ಐಟಮ್ಸ್ ಇಟ್ಟಿದ್ದಾರೆ. ಅಲ್ಲಿ ಬಾಟ್ಲೆಲ್ಲ ಸೇಲ್ಗಿದೆ, ಬಟ್ ಅದರಲ್ಲಿ ಪ್ರೈಸ್ ಮೆನ್ಷನ್ ಮಾಡಿದ್ದಾರೆ, ನಿಮ್ಗೆ ಬೇಕಾದ್ರೆ ತೊಗೊಬೋದು, ಇಲ್ಲಾಂದರೆ ಬೇಡ. ಹಾಗೆ ಇಲ್ಲಿ ರೈಟಾಗಿ ನೋಡಿದ್ರೆ ಇಲ್ಲೊಂದು ಸ್ಟಡಿ ಟೇಬಲ್ ಸೆಟಪ್ ಇಟ್ಟಿದ್ದಾರೆ ಸಣ್ಣದಾಗೆ. ಸೊ ಹಾಗೆ ಹೋದರೆ, ಸೊ ಬ್ಯಾಕ್ ಸೈಡ್ ಆಫ್ ದ ಸೋಫಾ ನಮಗೊಂದು ಡೈನಿಂಗ್ ಏರಿಯಾ ಸೆಟಪ್ ಇಟ್ಟಿದ್ದಾರೆ, ಒಂದು 4-seater ಡೈನಿಂಗ್ ಏರಿಯಾ ಸೆಟಪ್. ನೋಡೋಕೆ ತುಂಬ ಚೆನ್ನಾಗಿದೆ, ತಂದೆ ತಾಯಿ ಮತ್ತೆ ಇಬ್ಬರು ಮಕ್ಕಳು. ನಮ್ಮ ಮಮ್ಮೀಸ್ ರೂಮ್ ಪುಚ್ಚಿ ಇಡೋದ ನೆಕ್ಸ್ಟ್ ಪಾಕರ್ತ ಕಿಚನ್ ಸೆಟಪ್. ಕಿಚನ್ ಸೆಟ್ ಆಗು, ಇದು ಸ್ಟೋರೇಜ್ ಸ್ಪೇಸ್ ಕೂಡ ನಾವು ಕೊಡ್ತಿರೋ ಲೈಕ್ ಕಾಂಪ್ಯಾಕ್ಟಾ. ಫ್ರಿಜ್ಜಿಗೂ ಅವ್ರು ಸಪ್ರೇಟ್ ಎಡೋ ಅಲೊಕೇಟ್ ಪಣಿಗಿತ್ತು. ಆ್ಯಂಡ್ ನಮ್ಮ ಫ್ರಿಡ್ಜ್ ಒಳಗೆ ಏನೂ ಇಲ್ಲ, ಫ್ರಿಡ್ಜ್ ಸೇಲ್ಗಿದೆ ಅಲ್ಲಿ ಅಂತ ಗೊತ್ತಿಲ್ಲ, ಬಟ್ ಇಲ್ಲಿ ಫ್ರಿಡ್ಜ್ ಇಟ್ಟು ಒಂದು ಫ್ರಿಡ್ಜ್ ಸೇಲ್ಗೆ ಇಲ್ಲ. ಹಾಗೆ ಇಲ್ಲಿ ಕ್ಯೂಟ್ ಕಂಟೈನರ್ಸ್ ಬರೀ ಮಸಾಲ ಕಂಟೈನರ್ಸ್ ಎಲ್ಲ ನಮ್ಮ ತಾಯಿ ಇದೆಲ್ಲ ನೋಡಿದ್ರೆ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬರೋ ಅಂತಾರೆ. ಸೊ ಇಲ್ಲೊಂದು ಚಿಮ್ನಿ ಮತ್ತು ಕೆಳಗಡೆ ಒಂದು ಎಲೆಕ್ಟ್ರಿಕ್ ಸ್ಟೌವ್ ಇಟ್ಟಿದ್ದಾರೆ, ಮೇ ಬಿ ನಾವು ಗ್ಯಾಸ್ ಸ್ಟೌವ್ ಇಟ್ಕೊಬೋದು. ಇದು ಓವನ್ ಕಾಣೋ ಸ್ಪೇಸ್ ಕೂಡ ಕೀಳು ಕೊಡ್ತೀವಿ. ವೆಜಿಟೇಬಲ್ಸ್ ಎಲ್ಲ ಚಾಪ್ ಮಾಡೋದು, ಕುತ್ಕೊಂಡು ನೀವು ನಾಷ್ಟಾನೂ ತಿನ್ಬೋದು ಬೆಳ್ಳ ಬತ್ತಲು. ಹಾಗೆ ಇಲ್ಲಿ ಹಾಕ್ಕೊಂಡು ಈ ಕಡೆ ತಿನ್ಕೊಬೋದು, ಅಲ್ಲಿ ಸಿಂಕ್ ಸೆಟಪ್ ಇದೆ. ಸೊ ನಮ್ಮ ತಾಯಿ ಏನಾದರೂ ಇಲ್ಲಿ ಬಂದರೆ ಈ ಜಾಗ ಬಿಟ್ಟು ಆಚೆ ಬರೋಲ್ಲ. ಸೊ ಕಿಚನ್ ಎಲ್ಲ ನಮ್ಮ ತಾಯಿಗಳಿಗೆಲ್ಲ ಒಂಥರ ಫೇವ್ರೆಟ್ ಸ್ಪಾಟ್ ಇದ್ದಾಗೆ. ಸೊ ಇದು ಬೆಡ್ರೂಮ್ ಸ್ಪೇಸ್ ಗೈಸ್, ಕಾಂಪ್ಯಾಕ್ಟ್ ಅಲಗ ಕ್ರಿಯೇಟ್ ಮಾಡ್ತೀರಾ. ಮೇ ಬಿ ಇದು ಕಿಡ್ಸಿಗೆ ಯೂಸ್ ಆಗುತ್ತೆ ಈ ಬೆಡ್ರೂಮು, ಬಿಕಾಸ್
ஒன் சிங்கிள் காட் ஆக்கத்தர இது பெட்ரூம் மேபி உங்களுக்கு நான் எக்ஸ்பாண்ட் பண்ணிக்கலாம் ஸ்பேஸ் எப்படி இருக்குதோ அந்த மாதிரி டிசைனிங்கோ பண்ணலாம் ஸோ ஜன மத்திய பந்தியா பண்ணுற அவரை நல்லா இக்னோர் மாடி டிஸ்டர்பன்ஸ் ஆதரவு நீங்கள் இக்னோர் மாடி பிகாஸ் நான் ஒன் ஓப்பன் ஸ்டோரல் மாட்டிதீவி நமக்கோசர பர்மிஷன் எல்லாம் தகவல் மாடக்காகல ஸோ அது ஒன் கம்ப்ளீட் பெட்ரூம் செட்டப் இது ஸோ ஹாகே ஓகே ಇದೊಂದು ನೈಟ್ ಲ್ಯಾಂಪ್ ಥರ ಇಟ್ಟಿದ್ದಾರೆ ಆ ನೈಟ್ ಲ್ಯಾಂಪ್ಗು ಕಂಪ್ಲೀಟ್ ಒಂದು ಪ್ರೈಸ್ ಹಾಕಿದ್ದಾರೆ ಲುಕ್ಸ್ ಗುಡ್ ನೈಟ್ ಲ್ಯಾಂಪ್ಗು ಪ್ರೈಸ್ ಇದೆ ಸ್ಟಡಿ ಟೇಬಲ್ ಮುಖ ಇದು ಯಾಕೆ ಒಂದು ಕಿದ್ ರೂಮ್ ಆಗ್ಬೋದು ಅಂತ ಹೇಳ್ತೀನಿ ಅಂದರೆ ಬಿಕಾಸ್ ಇಲ್ಲೊಂದು ಸ್ಟಡಿ ಟೇಬಲ್ ಇಟ್ಟಿದ್ದಾರೆ ವಿಚ್ ವಿಲ್ ಬಿ ಲೈಕ್ ನಿಮ್ಮ ಮಕ್ಕಳಿಗೆಲ್ಲ ತುಂಬ ಯೂಸ್ ಆಗುತ್ತೆ ಅವ್ರು ಓದಬೇಕಾದ್ರೆ ಚಿಕ್ಕ ವಾರ್ಡ್ರೋಬ್ ನಿಮ್ಮ ಮಕ್ಕಳ ಬಟ್ಟೆಗಳಿಗೆ ತಕ್ಕದಂಗೆ ಒಂದು ವಾರ್ಡ್ರೋಬ್ ಇದೆ ಅಲ್ಲಿ ಸೊ ಹಾಗೇ ಇಲ್ಲಿಂದ ಹೋದರೆ ವಾಶ್ರೂಮ್ ಸೊ ಈ ಆ ಚಿಕ್ಕ ವಾಶ್ರೂಮ್ ಸೆಟಪ್ ಇಲ್ಲೊಂದು ಮಿರರ್ ಇದೆ ಆಮೇಲೆ ಇಲ್ಲಿ ಸಿಂಕ್ ಇದೆ ಈ ಮಿರರಲ್ಲಿ ನಾನು ಕಾಣಿಸ್ತಿದ್ದೀನಿ ಐ ಥಿಂಕ್ ಇದೊಂದು ಶವರ್ ಸೆಟಪ್ ಆ ಶವರ್ಗೆ ಕ್ಲೋಸಿಂಗ್ ಏನು ಡೋರ್ ಎಲ್ಲ ಇಲ್ಲ ಒಂದು ಸಣ್ಣ ಸ್ಕ್ರೀನ್ ಕೊಟ್ಟಿದ್ದಾರೆ ನೋಡಿ ಗೊತ್ತಾಗುತ್ತೆ ಸೊ ಇಲ್ಲಿ ಲೆಟ್ರಿನ್ ಸೆಟಪ್ ಇದೆ ಇಲ್ಲಿ ನಾವೇನು ಮಾಡೋಕ್ಕಾಗಲ್ಲ ಈಗ ಸದ್ಯಕ್ಕೆ ಬಂದು ಒಂದು ಸೆಟಪ್ ಇಟ್ಟಿದ್ದಾರೆ ಅಷ್ಟೇ ಅಲ್ಲಿ ಸೊ ಇಲ್ಲಿ ನಮ್ಮ ಸೋಪ್ ಡಿಶ್ಶು ಮತ್ತು ನಾರು ಎಲ್ಲ ಇಟ್ಕೊಬೋದು ಇಲ್ಲಿ ನಾವು ಸೊ ಅದು ತುಂಬ ಯೂಸ್ ಆಗುತ್ತೆ ಸೊ ಇಲ್ಲಿಂದ ಹಾಗೆ ನೆಕ್ಸ್ಟ್ ಒಂದು ಬೆಡ್ರೂಮ್ ಇದೆ ಅದನ್ನು ನೋಡೋಣ ಬನ್ನಿ ಸೊ ಆ ವಾಶ್ರೂಮ್ ಆದಮೇಲೆ ನೆಕ್ಸ್ಟ್ ಅದ್ರ ಪಕ್ಕದಲ್ಲೇ ಒಂದು ಬೆಡ್ರೂಮ್ ಇದೆ ಇದೊಂದು ಸ್ವಲ್ಪ ದೊಡ್ಡದಾಗಿದೆ ಡಬಲ್ ಕಾಟ್ ಹಾಕಿದ್ದಾರೆ ನಾನು ಹೇಳ್ದಾಗೆ ಅದು ಕಿಡ್ಸಿಗೆ ಅನ್ಕೊತೀನಿ ಇಲ್ಲಿ ನಿಮ್ಮ ವಾರ್ಡ್ರೋಬಲ್ಲಿ ಬೇಕಾಗಿರೋ ಬಟ್ಟೆಗಳು ಇಲ್ಲಿ ಸಪ್ರೇಟಾಗಿ ವಾರ್ಡ್ರೋಬ್ ಇದೆ ವಾರ್ಡ್ರೋಬ್ ಕಂಪಾರ್ಟ್ಮೆಂಟ್ ದೊಡ್ಡದಾಗೇ ಇದೆ ಸ್ವಲ್ಪ ಅಲ್ಲ ತುಂಬಾ ದೊಡ್ಡದಾಗಿದೆ ಆದರೆ ಇಲ್ಲಿರೋ ಪ್ಯಾಂಟೆಲ್ಲ ಯಾವುದೂ ಸೇಲ್ ಇಲ್ಲ ನಮಗೆ ಗುಡ್ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಅಮ್ಮಾ ಅದರಲ್ಲಿಯೇ ಅಂದ್ರೆ ಸ್ಕ್ರೀನ್ಸ್ ಕರ್ಟನ್ಸ್ ಅನ್ಕ ರೊಂಬ ಪುಚ್ಚಿಕದು ಕಾಂಬೋ ಲೈಕ್ ಗ್ರೇ ವಿತ್ ಪೀಚ್ ಕಲರ್ ಮಾದಿ ಅದು ಸ್ಟ್ರೈಪ್ಸ್ ಇರ್ಕದು ಕ್ಯಾಮ್ರಾಲ ಅದು ಎಬ್ಬಿ ತೆರಿದಂತೆ ತೆರಿನ ಅಂಡ್ ಬೆಡ್ ಸೆಟಪ್ ಕೂಡ ಪಾತಿನಾ ನಾರ್ಮಲ್ ಸೆಟಪ್ ತಾ ಪಣಿರ್ಕರಾಂಗ ಲೈಕ್ ಎಲ್ಲಾರ್ಮಿ ಅಫೋರ್ಡಬಲ್ ನೆಕ್ರಿನ ಮಾಡಿ ಬೆಡ್ ಸೆಟಪ್ ಪಣಿರ್ಕರಾಂಗ ಬೆಡ್ ಫ್ರೇಮ್ ಪ್ರೈಸ್ ಮಾತ್ರ ನಿಮಗೆ ಇಲ್ಲಿ ವೀಡಿಯೋಲ್ಲೇ ಮೆನ್ಷನ್ ಮಾಡ್ತಾ ಇದ್ದೀನಿ 13990 ಸೊ ಈ ಲ್ಯಾಂಪು ಸೂಪರಾಗಿ ಕಾಣಿಸ್ತಿದೆ ಈ ಲ್ಯಾಂಪನ್ನು ಸ್ವಲ್ಪ ಇಲ್ಲಿ ತೋರಿಸ್ತೀನಿ ಸೊ ಹಾಗೆ ಇಲ್ಲಿಂದ ನೆಕ್ಸ್ಟ್ ಏನು ಕಂಪಾರ್ಟ್ಮೆಂಟಲ್ಲಿದೆ ನೋಡೋಣ ಇಪ್ಪ ನಮ್ಮ ಮೇನ್ ಸ್ಪಾಟ್ಗೆ ಬಂದಿರೋ ಲೈಕ್ ಇದೆಲ್ಲಾಮೇ ಕಂಪ್ಲೀಟಾಗಿ ಹಾಲ್ ಸೆಟಪ್ ಅದೆಲ್ಲ ಪಾತ್ರಿ ಇದು ಫರ್ನಿಚರ್ ಸೆಟಪ್ ಫರ್ನಿಚರಲ್ಲೂ ಇದು ಬರೀ ಸೋಫಾ ಸೆಟಪ್ ಅನ್ಕೊತೀನಿ ಕಂಪ್ಲೀಟಾಗಿ ಒಂದು ಏರಿಯಾ ಫುಲ್ಲು ಸೋಫಾಸ್ ಇದೆ ಸೊ ಬಜೆಟ್ ಫ್ರೆಂಡ್ಲಿ ಅಂದರೆ ಇಲ್ಲಿ ಫಸ್ಟ್ ಸ್ಟಾರ್ಟಿಂಗಲ್ಲೇ ಇರೋದು 2-seater ಸೋಫಾ 89990 ಇದೂ ಸೇಮ್ ಪ್ರೈಸು 2-seater ಸೋಫಾ ಲುಕ್ಸ್ ಗುಡ್ ಒಂದು ಚಿಕ್ಕ ಕಾಂಪ್ಯಾಕ್ಟ್ ಫ್ಯಾಮಿಲಿ ಕಾಂಪ್ಯಾಕ್ಟ್ ಮನೆಗೆ ತುಂಬ ಯೂಸ್ಫುಲ್ ಆಗುತ್ತೆ ಓ ಇಲ್ಲಿದೆ ಇದು 3-seater ಸೋಫಾ ಪ್ಲಸ್ ಬೆಡ್ ನಿಮ್ಮ ಹಾಲ್ ಏನಾದರೂ ಸ್ವಲ್ಪ ದೊಡ್ಡದಾಗಿತ್ತು ಅಂದರೆ ಇದನ್ನು ಯೂಟಿಲೈಸ್ ಮಾಡ್ಕೊಬೋದು ಮಲ್ಕೊಂಡೆ ಆರಾಮಾಗಿ ನೀವು ಏನಾದರೂ ಮೂವೀಸ್ ನೋಡ್ಬೋದು ಉಕ್ಕಂದು ಇದು ಪೇನ್ ಇದನ್ನ ಇಲ್ಲ ಬ್ಯಾಕ್ ಪೇನ್ ಇದನ್ನ ಇರ್ಕೊಂಗಳಿಗೆ ಇದನ್ನೆಲ್ಲ ಕಂಫರ್ಟಾಗಿ ಇರ್ಕೊಂಡು ನೆನ್ಕಿರ ಪ್ರೈಸು ಐ ಗೆಸ್ ಅಫೋರ್ಡಬಲ್ ಆಗಿದೆ ಯಾಕಂದರೆ ಒಂದು 50,000 3-seater ಬೆಡ್ ಕಮ್ ಸೋಫಾ ಇಟ್ ಇಸ್ ಗುಡ್ ಇದು ವರ್ತ್ ದಿ ಮನಿ ಪ್ರಾಡಕ್ಟ್ ನೆನ್ಕಿರ ಗೈಸ್ ಹಿಂಗೆ ಐಕೆಯಲ್ಲ ನಾ ಪಾತ್ರ ವ್ಯಕ್ತಿನೇ ಲುಕ್ಸ್ ಗುಡ್ ಯೂನಿಕ್ ಆಗಿದೆ ಬಿಕಾಸ್ ಇದೆಲ್ಲ ನಾವು ಫಾರಿನ್ ಕಂಟ್ರೀಸಲ್ಲಿ ನೋಡಿರ್ಬೋದು ಬಿಕಾಸ್ ಇದೊಂದು ಸ್ವೀಡಿಶ್ ಕಂಪನಿ ಆಗಿರೋದ್ರಿಂದ ಇದನ್ನ ಇಲ್ಲಿ ಇನ್ಕ್ಲೂಡ್ ಮಾಡಿರೋದು ಒಂದು ಒಳ್ಳೆ ವಿಚಾರ ಬನ್ನಿ ನೆಕ್ಸ್ಟ್ ಯಾವ್ದು ಯೂನಿಕ್ ಆಗಿದೆ ಗೈಸ್ ಲೈಕ್ ಉಂಗಲ್ಕ ಬೆಡ್ ಕಮ್ ಸೋಫಾನ ಎಬ್ಬಿ ಇರ್ಕೊಂಡ ಪಾರಿಂಗ್ ಹಿಂಗೆ ಟ್ರೋಲಿ ಮಾದಿ ಇರ್ಕೋ ಅದು ಪುಲ್ ಪಣಿಂಗ್ನ ಕೊಂಚ ಉಂಗಲ್ಕ ಸೋಫಾ ಎಕ್ಸ್ಪ್ಯಾಂಡ್ ಆಗು ಆ್ಯಂಡ್ ಮೋರ್ ಓವರ್ ಹಿಂಗೆ ಸ್ಟೋರೇಜ್ ಸ್ಪೇಸ್ ಕೂಡ ಕೊಡ್ತಿಕ್ರಾಂಗು ಲೈಕ್ ಉಂಗಲ್ಕ ನೆರೆಯ ಸ್ಪೇಸ್ ಉಂಗಲ್ಕ ಲೈಕ್ ಕ್ಲೋತ್ಸ್ ಎಲ್ಲ ಹಂಗೆ ವೆಚ್ಚಿಕಲಾ ಆ್ಯಂಡ್ ಮೋರ್ ಓವರ್ ಕಂಫರ್ಟ್ ಪಾತಿಂಗ್ನಾ ಸರ್ ಒಕಾರ ಮೋದಿ ಉಂಗಲ್ಕ ತೆರೀನೋ ನಲ್ಲ ಕಂಫರ್ಟಬಲಾ ಒಕಾನಿರ್ಕ್ರಾರು ಚೆನ್ನಾಗಿದೆ ಹಾಲ್ ಸ್ವಲ್ಪ ದೊಡ್ಡದಾಗಿತ್ತು ಅಂದರೆ ತೆಗೆದಾಕೊಬೋದು ಸಪೋಸ್ ಚಿಕ್ಕದಾಗಿತ್ತು ಅಂದರೆ ಕಂಫರ್ಟಬಲ್ ಆಗಿ ಇದೊಂಥರ ಈಸ್ ಫ್ರೆಂಡ್ಲಿಯಲ್ಲಿ ಇದೆ ಬಿಕಾಸ್ ಇದೊಂದು ಪ್ರೈಸ್ ಒಂದು 5,000 ಎಕ್ಸ್ಟ್ರಾ ಆಗುತ್ತೆ ನಾವು ಮುಂಚೆ ನೋಡಿದ ಸೋಫಾಗೆಲ್ಲ ಸೊ ಮೇ ಬಿ ಇದು ನಿಮ್ಮ ಹಾಲ್ ಸ್ವಲ್ಪ ದೊಡ್ಡದಾಗಿ ಇಲ್ಲ ನೀವು ಬೇರೆ ಟೈಮಲ್ಲಿ ಅದನ್ನು ಮಡಚಿಟ್ಕೊಬೇಕು ಇದನ್ನೇ ನೀವು ಕಬೋರ್ಡ್ ಆಗಿ ಯೂಸ್ ಮಾಡ್ಬೋದು ಅತ್ತ ನಾನು ಚೆನ್ನೈನಿಂಗ್ ಅಂದ್ರೆ ಸ್ಟೋರೇಜ್ ಸ್ಪೇಸ್ಲ ಉಂಗಳಿಗೆ ಸ್ಟೋರ್ ಪಣಿಕವೇನ ಮೇನ ಕ್ಲೋತ್ಸ್ ಅನ್ನ ಜಾಸ್ತಿ ಇಂದ ಉಂಗ ವಾರ್ಡ್ ರೂಮ್ಲ ಇಡೋ ಪತ್ಲನ ಹಿಂಗ ನಿಂಗು ಆರಾಮ ಸೇವ್ ಪನ್ಲ ವೆರಿ ಗುಡ್ ಸ್ಪೇಸ್ ಇಪ್ಪ ನಮ್ಮ ನೆಕ್ಸ್ಟ್ ಏನ ಪಾಕ ಪೋರೋಣ ಇಂದ ಮಾದಿ ಸಿಂಗಲ್ ಸೀಟರ್ ಸೋಫಾಸ್ ಸೊ ವಾಂಗ ಪೋಯ್ ಪಾಕ್ಲ ಎಬ್ಡಿ ಇರ್ಕದು ಹಿಂಗ ಡಿಸೈನ್ಸ್ ಎಲ್ಲ ಇದ ಎಲ್ಲೋ ರೊಂಬ ಅಟ್ರಾಕ್ಟಿವ್ ಇರ್ಕದು ಲೈಕ್ ಯಾರೋ ಪೋಯ್ ಒಕ್ಕಾರಂಗು ಮೇ ಬಿ ಎಲ್ಲೋ ಅಟ್ರಾಕ್ಟ್ ಆಗಿದೆ ಬಟ್ ಐ ಲವ್ ಬ್ಲ್ಯಾಕ್ ಆನ್ ಗ್ರೇ ದಿಸ್ ಲುಕ್ಸ್ ಗುಡ್
மோஸ்ட் ஆஃப் தி டைம் எனக்கு ரொம்ப பிடிச்ச கலர் பிளாக். ஆனால் இது நல்லா இருக்குது, மேபி அவருக்கு ராஜா மாதிரி ஃபீல் ஆகுதுன்னு நினைக்கிறேன். அதில் உட்காந்துருந்தானே குட்டி பசங்க யாராவது இருந்தாக்கா அவங்களுக்கு இது ரொம்ப அழகா இருக்குது. லைக் சிக் மக்கள் ஒரு ராஜா தர பதுக்கு. கைஸ், நெக்ஸ்ட் இங்க நம்ம வந்து என்ன பார்க்க போறோம்னா டைனிங் டேபிள். ஸோ இது வந்து 2-seater டைனிங் டேபிள். சரி, நம்ம பையன் பார்த்தீங்கன்னா அங்கே உட்காந்து இருக்கிறாரு, ஆறாமா ரிலாக்ஸ் ஆகி இருக்கிறாரு. அவரை போய் கேட்கலாம் எப்படி இருக்குது. டூ-seater ஒன்றரை டைனிங் டேபிள் இதாகே, 2-seater டைனிங் டேபிள்ஸ். ஸோ இதெல்லாம் 2-seater டைனிங் டேபிள்ஸ். சேம் ஆல் டிஸ்டர்ப் பண்ணுறது கண்டனே ஆகலாம். அது என்ன பண்ணிட்டோம் கைஸ், இது வந்துட்டு மால் இல்லையா, டிஸ்டர்ப் பண்ணினே இருக்காங்க, கொஞ்சம் அட்ஜஸ்ட் பண்ணிக்கோங்க. இல்லை, ஒன் 4-seater இந்த டேபிளும். ஸோ கம்ப்ளீட்டாக ஒரு டைனிங் டேபிள் ஏரியா இல்லை ஆக்சுவலாகவே. ஸோ ஜஸ்ட் திஸ் இஸ் த வியூ. யாராவது யூனிக்காக இருக்கிற அதை நான் கவர் மாட்டேன் சத்திக்கே. ನೆಕ್ಸ್ಟ್ ಏನು ಯೂನಿಕಾಗಿ ಬರುತ್ತೆ ನೋಡೋಣ. ಸೊ ಇಲ್ಲಿ ಕಂಪ್ಲೀಟ್ ಡೈನಿಂಗ್ ಸೆಟಪಲ್ಲೇ ಲುಕ್ ವೈಸ್ ಇದೆ, ಸ್ವಲ್ಪ ಪ್ರೀಮಿಯಮ್ ಆಗಿದೆ. ಇದು ಕಂಪ್ಲೀಟಾಗಿ ಒಂದು 6-seater ಟೇಬಲ್ ಇದು. ಸೊ 6-seater ಟೇಬಲಲ್ಲಿ ಇದು ಮತ್ತು ಅದಿದೆ, ಬಟ್ ಈ ಹೋಲ್ ಆಲ್ ಡೈನಿಂಗ್ ಏರಿಯಾದಲ್ಲಿ ಇದೇ ಸೂಪರಾಗಿ ಕಾಣಿಸ್ತಿರೋದು. ಸೊ ಇಲ್ಲಿ ಡೈನಿಂಗ್ ಟೇಬಲ್ ಮಾತ್ರ ಇಲ್ಲ, ಇಲ್ಲಿ ಚಿಕ್ಕ ಮಕ್ಕಳಿಗೆ ಕುಳ್ಸ್ಕೊಂಡು ತಿನ್ನಿಸ್ತೀವಲ್ಲ ಒಂದು ಟೇಬಲ್ ಥರ, ಆ ಟೇಬಲೂ ಇದೆ ಇಲ್ಲಿ. ಸೊ ಆ್ಯಂಟಿಲೂಪ್ ಅಂತಾರೆ ಇದನ್ನ. ಸೊ ದಿಸ್ ಈಸ್ ದ ಬ್ಯೂಟಿಫುಲ್ ಈ ಹೋಲ್ ಡೈನಿಂಗ್ ಏರಿಯಲ್ಲಿ ನನಗೆ ತುಂಬ ಇಷ್ಟ ಆಗಿದೆ ಟೇಬಲ್, ಈ 6-seater ಟೇಬಲ್ ನೋಡೋಕೆ ಚೆನ್ನಾಗಿದೆ. ಓಕೆ ಗೈಸ್, ನೆಕ್ಸ್ಟ್ ಅದು ನಲ್ಲಾ ಇರ್ಕದನ್ನು ಪೋಯ್ ಪಾಕ್ಲವಾಂಗ. ಗೈಸ್, ಇಪ್ಪೋ ನಮ್ಮ ಹಿಂಗೆ ಏನೋ ಪಾಕ್ರೋನಕ್ಕ ನಮ್ಮಳೋಡ ಮ್ಯಾಟ್ರಸ್ ಕಲೆಕ್ಷನ್ಸ್ ಐಕಿಯಾಲ. ಓಕೆವಾ, ನಮ್ಮ ಸರ್ ಹಿಂಗೆ ತೇಡಿ ಪಾತಕ್ಕ ಹಿಂಗೆ ಬಂದು ಆರಾಮ ಇಂದ ಮಾದಿ ಅವರು ಸ್ಪ್ರಿಂಗ್ ಮ್ಯಾಟ್ರಸ್ಲ ಆರಾಮ ಪಡ್ತನ ರೆಸ್ಟ್ ಎತ್ತನ್ನು ಇರ್ಕ್ರ ಪಾರಿಂಗ್ಲಾ. ಕಂಫರ್ಟ್ ಲೆವೆಲ್ ಎಪ್ಪಡಿ ಇರ್ಕದು? ಕಂಫರ್ಟ್ ಲೆವೆಲ್ ಗುಡ್, சூப்பரா நம்மளையது குட். அண்ட் ப்ரைஸ் கூட பார்த்தீங்கன்னா அஃபோர்டபுள் தான் நினைக்கிற கைஸ். ஏன்னா பெட்டு ஸ்ப்ரிங்கில் வரது கொஞ்சம் காஸ்ட்லி, ஆனால் இங்கே பரவாயில்ல, ஜஸ்ட் 24,000 தான். ஓகே, ஸ்ப்ரிங் மேட்ரஸ் கொடுக்கல கைஸ். இல்லை யூனிக்கல்லே நம்ம நோடுத்தார மேட்ரஸ் யாரு அந்த கிழக்கடை ஸ்டோரேஜ் இருக்கு. ஸ்டோரேஜ் அந்த கபோர்ட்ஸ் தர யாவது இல்லை, அது பெட்னே லிஃப்ட் மாதிரி கம்ப்ளீட்டாக இருக்கு. எஸ்டு ஸ்பேஸ் இது, அது அப்படியே விட்டா நிற்குமா? வேற ஃபர்னிச்சர்ஸ் மட்டும் இல்லை, இந்த மாதிரி ஹோம் டெக்கர்ஸ் கூட இருக்குது. லைக் இது ஆர்டிஃபிஷியல் பிளான்ட். ஸோ இது இன்டோர் அவுட்டோர் ரெண்டுமே நீங்கள் டெக்கரேஷன் பண்ணதுக்கு யூஸ் பண்ணிக்கல. ப்ரைஸ் கூட பார்த்தீங்கன்னா இதெல்லாம் அஃபோர்டபுளாக தான் இருக்குது பார்த்தீங்களா. என்ஜாய் பண்ணுறாரு. இது பிளாஸ்டிக்கு மற்ற கிழக்கடை ஒன்றா ஸ்டீல் பேஸல்லு கொட்டிதாரு. ஸோ நீ ஆக்சுவலாக இல்லோ, அது ஆக்சுவலாக பிளாஸ்டிக்கல்லி ஃபிட் மாதிரி, நீங்கள் அதை ஒன்று ஸ்டீல் பேஸல் இட்கொண்டு யூஸ் பண்ணுறேன். கொஞ்சம் அட்ராக்டிவாக இருக்கிறதுக்கோசரம் மேபி அந்த ஸ்டீல் இதில் அதை யூஸ் பண்ணிக்கலாம். எரட் கலர் ஆப்ஷன்ஸ் இருக்குது, எரடு கோல்ட் கலர் கோல்ட். ನೋಡಿ ಗೈಸ್, ನಿಮ್ಮ ಮನೇಲಿ ಸಪೋಸ್ ಶೋಕೇಸ್ ಇಲ್ಲ ಅಂದರೆ ಈ ಥರ ಗ್ಲಾಸ್ ಕ್ಯಾಬಿನೆಟ್ಗಳು ನೀವು ಖರೀದಿ ಮಾಡಿ ಅದರಲ್ಲಿ ಶೋ ಪೀಸ್ಗಳು ಇಡ್ಬೋದು. ಇವಾಗ ನಾವು ತೋರಿಸೋದ್ರಲ್ಲ ಒಂದು ಹೋಮ್ ಡೆಕೋರ್, ಅದನ್ನ ಯೂಸ್ ಮಾಡ್ಕೊಬೋದು. ಸೊ ಇದು ಗ್ಲಾಸ್ ಕ್ಯಾಬಿನೆಟ್ ಸ್ವಲ್ಪ ಡೆಲಿಕೇಟಾಗೇ ಇದೆ, ಆದರೆ ವೆಯ್ಟ್ಲೆಸ್ ಆಗಿರುತ್ತಾ ಇಲ್ಲ ಅಂತೇಳಿ ಎತ್ತು ನೋಡೋಕ್ಕಾಗಲ್ಲ, ಬಿಕಾಸ್ ನೋಡೋಕ್ಕೆ ಚೆನ್ನಾಗಿದೆ. ಸ್ಟೀಲ್ ಫ್ರೇಮ್ ಮತ್ತು ವುಡ್ ಫ್ರೇಮಲ್ಲಿದೆ. ಇದು ಸ್ಟೀಲ್ ಫ್ರೇಮ್, ಇದು ವುಡ್, ಇದು ಗ್ಲಾಸ್ ಕ್ಯಾಬಿನೆಟ್ ಅಲ್ಲ, ಬಟ್ ಇದು ವುಡ್. This one is wood frame. Steel frame mate wood frame alli ide. So next en ide ant heli nodana banni. So then complete one section ide alli, complete glass cabinets alla one section alli ide. Premium kitchen ta paaka porom. Or uncle vandu kaiye vechin chumma illada inda chimney ya nondren ra perla nondi dikira ochi potutara atha. Abade ochittu paatha paakada maadi vera walk pannin poraru. கேஷுவலாக போகிறாருன்ற நினைப்பு ஒரு மனசில். ஸோ கைஸ், அதெல்லாம் விட்டுடுங்க, இங்கே பாருங்களே எவ்வளோ அழகாக இந்த கிச்சன் டிசைன் பண்ணியிருக்கிறாங்க. லைக் இங்கே ஸ்டவ்வோடு கொடுத்துக்கிறாங்க. ஸ்டவ்வோட வேல்யூ வந்துட்டு 10,000 ருபீஸ். 3 பர்னர் ஸ்டவ் அழகாக இருக்குது. மேபி இது
அந்த பர்னர்லேருந்து அந்த ரிங்கு வந்ததுக்கு காரணம் அந்த அங்கிள் தான் கைஸ். இது ஸ்டோரேஜ் ஸ்பேஸ். மசாலா கண்டெய்னர்ஸ் கூட ரொம்ப க்யூட்டாக இருக்குது, ரவுண்ட் ரவுண்டாக. பெருசா தெரியுது. இது வெஜிடபிள் என்ன வாஷ் பண்ணி ஸ்ட்ரெயின் பண்ணிடுது. இன்னி வேணாது ஃப்ரூட் ஜூஸ் ஆக்கிட்டு இதுல ஸ்டோர் மாடி இட்கொண்டு ஆக யூஸ் பண்ணிக்கோம்போது இது. ஓகே இவங்க வேற என்ன இருக்குதுன்னு பார்க்கலாம். இது ஏன் இப்படி பார்ட்டிஷன் பண்ணி வெச்சிருக்காங்கன்னு எனக்கு தெரியல. ஒன் சைடு கோல்ட் வாட்டர், இன்னொரு சைடு ஹாட் வாட்டர். ஓஹோ கொஞ்சம் knowledge இருக்குது தனஷ். ஹாட் ஃபிளாஸ்க் கெட்டில் பார்த்தீங்களா எவ்வளோ அழகாக்குது. இது ஓவன் செட்டப் கைஸ். இங்கே மைக்ரோவேவ், இந்த மைக்ரோவேவோட ப்ரைஸ் பார்த்தீங்களா 19,500. மைக்ரோவேவ் மட்டும் சேல் பண்ணுறாங்களா என்ன இங்கே? கொஞ்சம் நான் எல்லே ஹோದ್ರೂ நம்ம ஊட ತುಂಬ ಮುಖ್ಯ ಆಗುತ್ತೆ. ಸೋ ನಮಗೆ ಫಸ್ಟ್ ತಿನ್ನಬೇಕು. ತಿಂದಾದ ಮೇಲೆ ಅದು ಹೇಗಿದೆ ನಮಗೆ ಸೆಟ್ ಆಗುತ್ತೆ, ನಮ್ಮ ಜನಕ್ಕೆ ಸೆಟ್ ಆಗುತ್ತೆ, ಬೆಂಗಳೂರು ಪೀಪಲ್ ಗೆ ಸೆಟ್ ಆಗುತ್ತೆ ಅಂತ ಹೇಳಿ ನಾನು ನಿಮಗೆ ತಿಳಿಸ್ತೀನಿ ಖಂಡಿತ. ಲ್ಯಾಂಪ್, ಓಹೋ ಹೋ ಬೆಟರ್ ಮ್ಯಾಕ್ಸ್ ಲೈಟ್. ಸೊ ಇದು ನಮ್ಮ ಫೇವ್ರೇಟ್ ಸ್ಪಾಟ್ ಥರ. ಇದು ಮೇ ಬಿ ಐ ಟಿ ಎಂಪ್ಲಾಯೀಸ್ಗೆಲ್ಲ ಇದೆಲ್ಲ ಒಂಥರ ಫೇವ್ರೇಟ್ ಸ್ಪಾಟ್, ಇಲ್ಲಾಂದರೆ ಗೇಮರ್ಸ್ಗೆಲ್ಲ ಇದೆಲ್ಲ ಒಂಥರ ಫೇವ್ರೇಟ್ ಸ್ಪಾಟ್ ಆಗುತ್ತೆ. ಬಿಕಾಸ್ ಒಂದು ಕಂಪ್ಯೂಟರ್ ಟೇಬಲ್ ಸೆಟಪ್ ಇದೆ ಇಲ್ಲಿ. ಸೊ ಇದು ಈ ಟೇಬಲ್ ಚಿಕ್ಕದಾಗಿಲ್ಲ, ಎರಡು ಪಿ ಸಿ ಕಂಬೈನ್ ಮಾಡಿ ಗೇಮಿಂಗ್ ಸೆಟಪ್ ಆರಾಮಾಗಿ ಇದರಲ್ಲಿ ಅರೇಂಜ್ ಮಾಡ್ಕೊಬೋದು. ಸೊ ಟೇಬಲ್ ವೆಯ್ಟ್ ತಾಳ ಥರನೇ ಇದೆ, ಯಾವುದು ಲೋ ಕ್ವಾಲಿಟಿ ಥರ ಕಾಣಿಸ್ತಿಲ್ಲ. ಇದಕ್ಕೆ ಪ್ರೈಸ್ ಎಲ್ಲೂ ಮೆನ್ಷನ್ ಆಗಲಿಲ್ಲ, ಜಸ್ಟ್ ಒಂದು ಸೆಟಪ್ ಮಾತ್ರ ತೋರಿಸಿದ್ದಾರೆ. ಲುಕ್ಸ್ ಗುಡ್. ಸೊ ಇದು ಓವರಾಲ್ ಈ ಸೆಟಪ್ ಇದು ನೋಡಿ ಗೈಸ್, ಇದು ಐಕಿಯಾ ಬ್ಯಾಂಗ್ಳೂರ್ ಪಾರ್ಕಿಂಗ್ ಏರಿಯಾ. ಸೊ ತುಂಬ ದೊಡ್ಡದಾಗಿದೆ ಆ ಪಾರ್ಕಿಂಗ್ ಏರಿಯಾ. ಸೊ ಹಾಗೇ ನೆಕ್ಸ್ಟ್ ಕಂಪಾರ್ಟ್ಮೆಂಟ್ ಹೋದರೆ, ನೆಕ್ಸ್ಟ್ ಕಂಪಾರ್ಟ್ಮೆಂಟಲ್ಲಿ ನಮಗೆ ಒಂದು ಸಣ್ಣ ಬಿಸ್ನೆಸ್ ಕಾನ್ಫರೆನ್ಸ್ ಟೇಬಲ್ ಥರ ಇದೆ. ಸೊ ಒಂದು ನಾಲ್ಕು ಜನ ಕುತ್ಕೊಂಡು ಬಿಸ್ನೆಸ್ ಕಾನ್ಫರೆನ್ಸ್ ಮಾಡೋ ಥರ. ನಮ್ಮ ಕಾನ್ಫರೆನ್ಸ್ ಮುಚ್ಚಿಟ್ಟು ರಿಲ್ಯಾಕ್ಸ್ ಆಗೋಕ್ಕೆ ಬರಕೂಡಿ ಇಡೋದು ಕೆಫೆಟೇರಿಯಾ. ಹಿಂಗೆ ಕೆಫೆಟೇರಿಯಾ ಪಾರ್ಟಿಂಗ್ನ ಸೂಪರಾಗಿ ಪಣಿಕರಾಗೋ ವೈಟ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್ಗೆ. ಮೋರ್ ಓವರ್ ಹಿಂಗೆ ಕ್ಯೂಟ್ ಕ್ಯೂಟಾಗಿ ಅಂದರೆ ಕುಟ್ಟಿ ಕುಟ್ಟಿ ಜಾರ್ಜ್ ವೆಚ್ಚಿಕೊಳ್ಳೋ, ಮೇ ಬಿ ಇದು ಕಾಫಿ ಡಿಕಾಷನ್ ಇಲ್ಲ ಟೀ ಡಿಕಾಷನ್ ಪಾಲು ಅದಕ್ಕೆ ತಾನು ನೆನಗಿರ. ಏನಿದ್ರಲ್ಲಿ ಕಾಫಿ ಒಂದಿಟ್ಟಿಲ್ಲ ಕುಡಿಯೋಣ ಅಂದ್ರೆ ಸುತ್ತಿ ಸುತ್ತಿ ಇಲ್ಲಿ ಟೆನ್ಷನ್. ಮೋರ್ ಓವರ್ ಸ್ಟೋರೇಜ್ ಸ್ಪೇಸ್ ಕೂಡ ಅಂತೆ ಅಲಗ ಕುತ್ಕೊಳ್ಳೋ, ಲೈಕ್ ನೆರಿಯ ಸ್ಟೋರ್ ಪಣ್ಣಲಾನ್ನಿ ಇರೋದು. ಸ್ಟೋರೇಜ್ ಎಲ್ಲ ಚೆನ್ನಾಗಿ. ಓ ಒಳಗಡೆ ಒಂದು ಫ್ರಿಜ್ ಇಟ್ಟಿದ್ದಾರೆ, ಆದ್ರೆ ಅದರಲ್ಲಿ ಏನಿದೆ ಗೊತ್ತಿಲ್ಲ, ಚೆಕ್ ಮಾಡೋಣ. ಓಕೆ
ಮೇ ಬಿ ಹುಡುಗರಿಗೆ ತುಂಬ ಯೂಸ್ ಆಗುತ್ತೆ, ಡೀಟೇಲ್ ಆಗಿ ಹೇಳಕ್ ಹೋಗಲ್ಲ, ನಿಮ್ಗೆ ಅರ್ಥ ಆಗಿರುತ್ತೆ ಅನ್ಕೊಂತೀನಿ. ಮೇ ಬಿ ನಿಮ್ಮ ಕಿಚನ್ ತುಂಬ ಚಿಕ್ಕದಾಗಿದೆ ಅಂದರೆ ಈ ಸೆಟಪ್ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ದಟ್ ಲುಕ್ಸ್ ಗುಡ್, ಈ ಕಾಂಬಿನೇಷನು ಸೂಪರ್ ಆಗಿದೆ. ಸೊ ಗೈಸ್, ಈ ವಿಡಿಯೋಗೆ ಒಂದು ಫೈನಲಿ ಒಂದು ಟ್ರಾಪಿಕ್ ಬಂದಾಯಿತು. ಸೊ ಐಕೆಯ ಬಗ್ಗೆ ನಮ್ಗೆ ಓವರ್ಆಲ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂದರೆ, ಇಲ್ಲಿ ಬರೋಕ್ಕೆ ಡೈಲಿ 1 ಲೀಟ್ರು ಅಥವಾ 1/2 ಲೀಟ್ರ್ ನೀರು ಬಾಟಲ್ ತಗೊಂಬನ್ನಿ. ಬಟ್ ಯಾಕಂದರೆ ಇಲ್ಲಿ ಸಿಕ್ಕಾಪಟ್ಟೆ ನಡಿಬೇಕಾಗುತ್ತೆ, ಬಿಕಾಸ್ ಇದೊಂದು 4.5 ಲ್ಯಾಕ್ ಸ್ಕ್ವೇರ್ ಫೀಟ್ ಇರೋ ಏರಿಯಾ. ಆ್ಯಂಡ್ ಇಟ್ ಈಸ್ ಎ ಸ್ವೀಡಿಷ್ ಕಂಪನಿ ಐಕೆಯ, ಇಟ್ ಇಸ್ ನಾಟ್ ಅಫೋರ್ಡಬಲ್. ಪ್ರೈಸಿಗೆ ತಕ್ಕದಂಗೆ ಕ್ವಾಲಿಟಿ ಇದೆ. ಸೊ ಪ್ರೈಸ್ ಜಾಸ್ತಿ ಇದ್ದರೆ ಕ್ವಾಲಿಟಿ ಚೆನ್ನಾಗಿದೆ, ಕಮ್ಮಿ ಇದ್ದರೆ ಕ್ವಾಲಿಟಿ ಕಮ್ಮಿಯಾಗಿದೆ. ಸೊ ನೀವು ಇಲ್ಲಿ ಬಂದು ವಿಸಿಟ್ ಮಾಡಬೇಕಂದ್ರೆ ಇದ್ರ ಲೊಕೇಶನ್ ಡೀಟೇಲ್ಸ್ ಅಂತ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರ್ತೀನಿ, ನೀವು ಬಂದು ವಿಸಿಟ್ ಮಾಡ್ಬೋದು. ವಿಂಡೋ ಶಾಪಿಂಗ್ ಮಾಡಬೇಕಾದ್ರೂ ಮಾಡ್ಬೋದು, ಬಟ್ ವೀಕ್ ಡೇಸ್ ವೀಕೆಂಡ್ಸ್ ಆ ಥರ ಎಲ್ಲ ದಿವಸದಲ್ಲೂ ಇಲ್ಲಿ ಕ್ರೌಡ್ ಇರ್ತಾರೆ, ಅದಂತೂ ಪಕ್ಕ. ಬಿಕಾಸ್ ಇಲ್ಲಿ ಕ್ರೌಡ್ ಅಂತೂ ಕಮ್ಮಿನೇ ಇಲ್ಲ, ಆ್ಯಂಡ್ ವಿಡಿಯೋ ಫುಟೇಜಸ್ಸಲ್ಲೇ ತುಂಬ ಜನ ಡಿಸ್ಟ್ರಾಕ್ಷನ್ಸ್ ಬರ್ತಾನೆ ಇರ್ತಾರೆ. ಸೊ ಅದನ್ನೆಲ್ಲ ಇಗ್ನೋರ್ ಮಾಡಿ ನನ್ನ ವಾಯ್ಸ್ ಮಾತ್ರ ಕೇಳಿಸ್ಕೊಳ್ಳಿ, ಮತ್ತು ನನ್ನ ಕ್ಯಾಮ್ರಾ ವುಮೆನ್ ವಾಯ್ಸ್ ಮಾತ್ರ ಕೇಳಿಸ್ಕೊಳ್ಳಿ, ಅವರ ಹೆಸರು ಕುಟ್ಟಿ ಅಂತ ಹೇಳಿ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಬಿಟ್ಟಿ? எப்படின்னாக்க இதுல நடுக்கிறதுக்குன்னே ஒரு தண்ணி எனர்ஜி தேவைப்படும். மோர் ஓவர் நம்ம வாட்டர் பாட்டிலுக்குன்னா இன்னும் எனர்ஜி ட்ரிங்க் எத்தனா தான் இன்னும் நல்லா இருக்கும்னு நினைக்கிறேன். ஃபர்னிச்சர் டிசைன்ஸ் எல்லாம் புச்சிச்சானேன்னா ப்ரைஸ் நம்ம ரேஞ்சுக்கு அஃபோர்டபிள் இல்லைன்னு நான் ஃபீல் பண்ணேன். எனக்கு குவாலிட்டி சூப்பராக இருக்குது. ஸோ இது நம்ம ಚಾನಲ್ನ ಮೊದಲನೇ ವಿಡಿಯೋ ನಾನು ಹೇಳಿದಾಗೆ. ಸೊ ಈ ಮೊದಲನೇ ವಿಡಿಯೋಗೆ ನಿಮ್ಮ ಸಪೋರ್ಟ್ ಬೇಕು. ನಿಮ್ಮ ಸಪೋರ್ಟ್ ಹೇಗೆ ತಲುಪಿಸ್ತೀರಾ ಅಂದರೆ ಒಂದು ಲೈಕ್ ಮಾಡಿ, ಮತ್ತು ಇನ್ನು ಬೆಂಗಳೂರಲ್ಲಿ ಈ ಥರ ಯಾವುದಾದ್ರೂ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡಬೇಕಂದ್ರೆ ದಯವಿಟ್ಟು ಅದನ್ನು ಕಮೆಂಟಲ್ಲಿ ಮೆನ್ಷನ್ ಮಾಡಿ ನಮಗೆ, ನಾವು ಟ್ರೈ ಮಾಡ್ತೀವಿ ಆ ಜಾಗಕ್ಕೆ ಹೋಗಿ ನಿಮಗೆ ಅದನ್ನು ಹೇಗಿದೆ ಅಂತೇಳಿ ಎಕ್ಸ್ಪೀರಿಯನ್ಸ್ ಮಾಡಿ ತೋರಿಸ್ತೀವಿ. ಸೊ ಮತ್ತೊಂದು ವಿಡಿಯೋಲಿ ನಾನು ನಿಮಗೆ ಸಿಗ್ತೀನಿ. ದಿಸ್ ಇಸ್ ಫೈನಲಿ ಸೈನಿಂಗ್ ಆಫ್ TRDO ವ್ಲಾಗ್ಸ್. ಬೈ ಬೈ, ಟೇಕ್ ಕೇರ್, ಸಿ ಯು ಇನ್ ಅದರ್ ವಿಡಿಯೋ.